ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೆ ಹಲವಾರು ಹುದ್ದೆಗಳ ವಿಷಯಕ್ಕೆ ಬಂದಿನಿ. ಹುದ್ದೆಗಳೆಲ್ಲ ಬೆಂಗಳೂರಲ್ಲಿದೆ ಅಂತ ಹೇಳಿರ್ಬೋದಾಗಿದೆ. ಸೊ ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ 9ಕ್ಕೆ ಅಂಗವಿಕಲರಿಗಾಗಿ ಉದ್ಯೋಗ ಮೇಳ ಅಂತ ಹೇಳಿ ಇವತ್ತು ವಿಜಯವಾಣಿ ಪೇಪರಲ್ಲಿ ಪಬ್ಲಿಷ್ ಆಗಿರುವಂಥ ಒಂದು ನ್ಯೂಸ್ ಆಗಿದೆ. ನೋಡಿ, ಬೆಂಗಳೂರು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ರಾಷ್ಟ್ರೀಯ ವೃತ್ತಿ ಸೇವಾ ಕೇಂದ್ರ ಬುಧವಾರ ಮಾರ್ಚ್ 9 ನಗರದಲ್ಲಿ ಅಂಗವಿಕಲರಿಗಾಗಿ ಉದ್ಯೋಗ ಮೇಳ ಆಯೋಜಿಸಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಆಸಕ್ತಿ ಅಭ್ಯರ್ಥಿಗಳು ದಾಖಲೆಗಳೊಂದಿಗೆ ಮೇಳಕ್ಕೆ ಹಾಜರಾಗಬಹುದು ಅಂತ ಹೇಳಿ ಕೊಡ್ತಾರೆ. ಆಸಕ್ತಿ ಇರುವವರು ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ ಅಂತ ಹೇಳಿ ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 0800-38-39-2907. ಸೊ ಈ ಒಂದು ನಂಬರ್ಗೆ ನೀವು ಫೋನ್ ಮಾಡ್ಕೊಬಹುದು ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ನೆಕ್ಸ್ಟ್ ನೋಡಿ, HDFC ಬ್ಯಾಂಕಲ್ಲಿ ನೇಮಕಾತಿ ನಡೀತಿದೆ, ವಾಕ್ ಇನ್ ಎಂಟ್ರಿ ಫಾರ್ ಗ್ರಾಜ್ಯುಯೇಟ್ಸ್ ಅಂತ ಹೇಳಿ. ಸೊ ಬಿಲೋ 30 ಇಯರ್ಸ್, ಸೊ 30 ವರ್ಷಕ್ಕಿಂತ ಕಡಿಮೆ ವಯೋಮಿತಿ ಇರೋರು, ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಕೂಡ ಅಪ್ಲೈ ಮಾಡ್ಕೊಬೋದು. ವರ್ಕ್ ಲೊಕೇಶನ್ ಬಂದು ಅಕ್ರಾಸ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. 12/3/2022 ಡೇಟ್ ಇರುತ್ತೆ. ನೋಡಿ, ಟೈಮ್ ಬಂದು ಬೆಳಿಗ್ಗೆ 10 ಗಂಟೆಗೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, HDFC ಬ್ಯಾಂಕ್ ಗ್ರೌಂಡ್ ಫ್ಲೋರ್ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ರಾಷ್ಟ್ರೋತ್ಥಾನ ಭವನ್ ವಾರ್ಡ್ ನಂಬರ್ 77, ನೃಪತುಂಗ ರೋಡ್, ಬೆಂಗಳೂರು. ಲ್ಯಾಂಡ್ ಮಾರ್ಕ್ ಆಪೋಸಿಟ್ ಟು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಇಲ್ಲಿ ವೆನ್ಯೂ ಅನ್ನ ಕೊಡ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಫುಲ್ ಟೈಮ್ ಎಂಪ್ಲಾಯಿ ಆಫ್ HDFC ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಫುಲ್ ಟೈಮ್ ಮೇಲೆ ನೇಮಕಾತಿ ನಡೀತಾ ಇದೆ. ಏನೇನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. 3 ಪಾಸ್ಪೋರ್ಟ್ ಸೈಜ್ ಫೋಟೋಸು, ಎಲ್ಲ ಎಜುಕೇಷನ್ ಸರ್ಟಿಫಿಕೇಟ್ಸು, ಪ್ಯಾನು ಮತ್ತು ಒರಿಜಿನಲ್ಲು ಮತ್ತು 1 ಸೆಟ್ ಜೆರಾಕ್ಸ್ ಎಲ್ಲ ಕೂಡ ತಗೊಂಡೋಗ್ಬೇಕಾಗುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಲಿಂಕನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಫೋನ್ ಕೂಡ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಕೇಂದ್ರೀಯ ವಿದ್ಯಾಲಯ, ಸೊ ರೈಲ್ವೆ ಕಾಲೋನಿ, ಯಶವಂತಪುರ, ಬೆಂಗಳೂರು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ನೀವು ನೋಟ್ ಮಾಡ್ಕೊಬೇಕಾಗತ್ತೆ. 0800-233-7222 ಇದು ಫೋನ್ ನಂಬರ್ ಆಗಿರುತ್ತೆ. ಡೈರೆಕ್ಟ್ ಆಗಿ ವಾಕ್ ಇನ್ ಸಂದರ್ಶನ ಇರುವಂಥದ್ದು. ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ನೇಮಕಾತಿ ನಡೀತಾ ಇದೆ. 21/3/2022 10 ಗಂಟೆಗೆ ನೇಮಕಾತಿ ನಡೀತಾ ಇರೋಂಥದ್ದು. ಸೊ ವಿದ್ಯಾಲಯ ಪ್ರೆಮಿಸಸ್, ಆ ಒಂದು ಸಂಸ್ಥೆಗೆ ನೀವು ಹೋಗಿ ಭೇಟಿ ಕೊಡಬೇಕಾಗತ್ತೆ. TGT ಟೀಚರ್ಸ್ ತಗೊಳ್ತಾ ಇದ್ದಾರೆ. ಇಂಗ್ಲೀಷು, ಮ್ಯಾಥ್ಸು, ಸಾಂಸ್ಕೃತ ಸೈನ್ಸು, ಸೋಷಲ್ ಸೈನ್ಸು, ಹಿಂದಿ ಈ ರೀತಿಯಾಗಿ. ಅದರ್ ಪೋಸ್ಟ್ ಕೂಡ ಇದೆ. ಕಂಪ್ಯೂಟರ್ ಇನ್ಸ್ಟ್ರಕ್ಟರು, ಡೇಟಾ ಎಂಟ್ರಿ ಆಪರೇಟರು, ಕನ್ನಡ ಟೀಚರ್ಗೆ ಕೂಡ ತಗೊಳ್ತಾ ಇದ್ದಾರೆ. ಮತ್ತು ಸ್ಪೋರ್ಟ್ಸ್ ಕೋಚಸ್ ಕೂಡ ತಗೊಳ್ತಾ ಇರೋಂಥದ್ದು. ವಾಲಿಬಾಲು, ಕಬಡ್ಡಿ, ಖೋಖೋ, ಬ್ಯಾಸ್ಕೆಟ್ಬಾಲ್ ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ. ಸೊ 21/3/2022 10 ಗಂಟೆ ಮೇಲೆ ನೇಮಕಾತಿ ನಡೀತಾ ಇದೆ. ನೋಡಿ, ಇಂಟ್ರೆಸ್ಟ್ ಇರುವಂಥವ್ರು ದ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಟು ದ ಸ್ಕೂಲ್ 21/3/2022 9 AM. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು, 1 ಸೆಟ್ಟು ಜೆರಾಕ್ಸ್ ಕಾಪೀಸ್ ತಗೊಂಡೋಗ್ಬೇಕಾಗುತ್ತೆ. ಜೊತೆಗೆ ಸೊ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ನೀವು ತೊಗೊಂಡೋಗ್ಬೇಕಾಗತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೀವು KVS ಸಂಘಟನೆ .NIC.in ಹೋಗಿ ಚೆಕ್ ಮಾಡ್ಕೊಬೋದು, ಅಥವಾ ಸ್ಕೂಲ್ ನೋಟಿಸ್ ಬೋರ್ಡಲ್ಲಿ ಕೂಡ ಚೆಕ್ ಮಾಡ್ಕೊಬೋದು. ಖಂಡಿತವಾಗ್ಲೂ ನೀವು ಇನ್ನೂ 1-2 ದಿನ ವೇಟ್ ಮಾಡಬೇಕಾಗತ್ತೆ. ವೇಟ್ ಮಾಡಿದಾದಮೇಲೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್, ಸೊ ಸುಮ್ಮನೆ KVS ಯಶವಂತಪುರ ಅಂತ ಹೇಳಿ ಗೂಗಲ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುವಂಥದ್ದು. ಸೊ ಇದು ನಿನ್ನೆ ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಪಬ್ಲಿಷ್ ಆಗಿರುವಂಥ ಒಂದು ನ್ಯೂಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋಣ, ಮುಂದಿನದಾಗಿ ಅನುಪಮ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ, ಸೊ ಮಹಾಲಕ್ಷ್ಮೀಪುರಂ, ಬೆಂಗಳೂರು. ನೋಡಿ, ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ನ ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, info@ncips.in ಅಂತ ಹೇಳಿ. ನೋಡಿ, ಇಲ್ಲಿ ರಿಕ್ವೈರ್ಡ್ ಟೀಚರ್ಸ್, ಲೆಕ್ಚರ್ಸ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ. BSc ಮಾಡಿರೋದು ಮತ್ತು BA BEd ಮಾಡಿರೋರು ಕೂಡ ಅಪ್ಲೈ ಮಾಡ್ಕೊಬೋದು. 5 ವರ್ಷ CBSE ಬೋರ್ಡಲ್ಲಿ ಇಂಗ್ಲೀಷು, ಸೋಷಲ್ಲು, ಸಾಂಸ್ಕೃತು, EVS, ಮ್ಯಾಥ್ಸು, ಸ್ಪೋಕನ್ ಇಂಗ್ಲೀಷಲ್ಲಿ ಮಾಡಿರೋಂಥವ್ರು. ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಫಾರ್ ಮಿಡಲ್ ಪ್ರೈಮರಿ ಕೂಡ ತಗೊಳ್ತಾರೆ. ಕ್ಲರ್ಕ್ ಕೂಡ ತಗೊಳ್ತಾ ಇರೋಂಥದ್ದು BCOMಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಲೆಕ್ಚರರ್ ಕೂಡ ತಗೊಳ್ತಾ ಇದ್ದಾರೆ. MCA, MSc ಕಂಪ್ಯೂಟರ್ ಸೈನ್ಸ್ ವಿತ್ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸು, ಹ್ಯಾಂಡ್ಲಿಂಗ್ BCA ಕ್ಲಾಸಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರೋಂಥದ್ದು. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ನ ನೀವು ನೋಟ್ ಮಾಡ್ಕೊಂಡು ಕೂಡ ಫೋನ್ ಮಾಡ್ಕೊಬೋದು. ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, info@anupamacollege.com. ಸೊ ಈ ಒಂದು ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆ ಕೂಡ ಕಳಿಸ್ಕೊಡ್ಬೋದು. ಬೆಸ್ಟ್ ಏನು ಅಂತಂದರೆ, ಇಂಟ್ರೆಸ್ಟ್ ಇರುವಂಥವ್ರು ಫೋನ್ ಕೂಡ ಮಾಡಿ ವಿಷಯವನ್ನು ತಿಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ನೋಡಿ, ಸೆಂಟ್ ಬೆನೆಡಿಕ್ಟ್ಸ್ ಅಕಾಡೆಮಿ ಅಂತ ಹೇಳಿ ಮೈಸೂರು ರಸ್ತೆಯಲ್ಲಿ ಇರುವಂಥ ಒಂದು ಸಂಸ್ಥೆ. ಇಲ್ಲಿ ಟೀಚರ್ಸ್ ತಗೊಳ್ತಾ ಇದ್ದಾರೆ. ಕಿಂಡರ್ ಗಾರ್ಡನ್ನು, ಪ್ರೈಮರಿ, ಹೈಸ್ಕೂಲು, ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಕನ್ನಡ, ಸೋಷಲು, ಹಿಂದಿ, ಕಂಪ್ಯೂಟರ್ ಸೈನ್ಸ್ PT ಇರುತ್ತೆ. ಆಫೀಸ್ ಸ್ಟಾಫ್ಸು ಮತ್ತು ಡ್ರೈವರ್ಸ್ ಅಂತ ಹೇಳಿ ಕೂಡ ತಗೊಳ್ತಾ ಇದ್ದಾರೆ. ನೋಡಿ, ಕಾಂಟ್ಯಾಕ್ಟ್ ಅಂತ ಹೇಳಿ ಕೂಡ ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನೋಡಿ, ಈ ಒಂದು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ಏನು ಅಂತಂದರೆ, ಫೋನ್ ಮಾಡಿ ಈ ಒಂದು ವಿಷಯವನ್ನು ತಿಳ್ಕೊಂಡು ಅಪ್ಲೈ ಮಾಡುವಂಥದ್ದು. ನೆಕ್ಸ್ಟ್ ನೋಡಿ, ಮಾನಸ ಎಜುಕೇಷನಲ್ ಟ್ರಸ್ಟ್, RT ನಗರ, ಬೆಂಗಳೂರು. ಇಲ್ಲಿ ಟೀಚಿಂಗ್, ನಾನ್ ಟೀಚಿಂಗ್ ಕೂಡ ತಗೊಳ್ತಾ ಇದ್ದಾರೆ. ನೋಡಿ, ಟೀಚಿಂಗು, ನರ್ಸರಿ ಟೀಚರ್ಸು, ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸು ಎಲ್ಲ ಸಬ್ಜೆಕ್ಟ್ಸ್ಗೆ ಬೇಕು ಅಂತ ಹೇಳಿ. ನಾನ್ ಟೀಚಿಂಗ್ಗೆ ನೋಡಿ, ಅಕೌಂಟೆಂಟ್ಸ್ಗೆ ತಗೊಳ್ತಾ ಇದ್ದಾರೆ, ಆಫೀಸ್ ಅಡ್ಮಿನು, ರಿಸೆಪ್ಷನಿಸ್ಟು, ಸೂಪರ್ವೈಸರು, ಡ್ರೈವರು, ಮತ್ತು ನೋಡಿ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಇಲ್ಲಿ ತಗೊಳ್ತಾ ಇರೋಂಥದ್ದು. ನೋಡಿ, ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ, 12/3/2022 ಅಂತ ಹೇಳಿ ಇಲ್ಲಿ ಕೊಡ್ತಾ ಇರೋಂಥದ್ದು. ಡೈರೆಕ್ಟ್ ವಾಕ್ ಇನ್ ಸಂದರ್ಶನ ಇರುತ್ತೆ 12/3 ಫಾರ್ ನಾನ್ ಟೀಚಿಂಗ್ ಸ್ಟಾಫ್. ಓಕೆನಾ? ನಾನ್ ಟೀಚಿಂಗ್ ಸ್ಟಾಫ್ಸ್ ಅಂತಂದರೆ ಅಕೌಂಟೆಂಟ್ಸು, ಆಫೀಸ್ ಅಡ್ಮಿನು, ಡ್ರೈವಿಂಗ್, ಸೆಕ್ಯೂರಿಟಿ ಗಾರ್ಡ್ಸ್ಗೆಲ್ಲ 12/3 ನಿಮಗೆ ನೇರ ಸಂದರ್ಶನ ಇರ್ತದೆ. ಮತ್ತು 13/3 ಟೀಚಿಂಗ್ ಸ್ಟಾಫ್ಸ್ಗೆ ಇರುವಂಥದ್ದು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ. ನೋಡಿ, ನಿಮ್ಮ ರೆಸ್ಯೂಮೆಯನ್ನು manasa.edu.trust@gmail.com ಅಂತ ಹೇಳಿ. ನೋಡಿ, 13/3 ಕೊನೆ ದಿನಾಂಕ ಆಗಿರೋದಕ್ಕೆ ಅಪ್ಲೈ ಮಾಡೋದಕ್ಕೆ ಫಸ್ಟು ನಿಮ್ಮ ರೆಸ್ಯೂಮೆನ ಒಂದು ಮೇಲ್ ಐಡಿಗೆ ಕಳಿಸ್ಕೊಡ್ಬೇಕು. ಆಮೇಲೆ ಒಂದು ಫೋನ್ ಮಾಡಿ ಆ ಒಂದು ಸಂಸ್ಥೆ ಕೇಳಿಕೊಂಡು ನೀವು ಡೈರೆಕ್ಟಾಗಿ ವಾಕ್ ಇನ್
ನೆಕ್ಸ್ಟ್ ನೋಡೋಣ ಮುಂದಿನದಾಗಿ ಟೀಚಿಂಗ್ ಆಪರ್ಚುನಿಟೀಸ್ ಓಪನ್ ಡೆಕ್ಕನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓಪನ್ ಆಗಿರುವಂಥದ್ದು ಇಂಗ್ಲಿಷ್ ಹೆಡ್ ಡಿಪಾರ್ಟ್ಮೆಂಟ್ ಓಕೆನಾ. ಸೊ ಇಂಗ್ಲಿಷ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ಗೆ ತಗೊಳ್ತಾ ಇದ್ದಾರೆ. ಸೊ ಎಂ ಎ ಮಾಡಿರೋರ್ಗೆ ಅವಕಾಶ, ಇಂಗ್ಲಿಷ್ ಲಿಟ್ರೇಚರ್ ಬಿ ಎಡ್ ಮಾಡಿರೋರು, ಮತ್ತು ಹೆಡ್ ಜಿಯೋಗ್ರಫಿ ಡಿಪಾರ್ಟ್ಮೆಂಟು. ಸೊ ಎಂ ಎ ಬಿ ಎ ವಿತ್ ಜಿಯೋಗ್ರಫಿ ಮಾಡಿರೋರು ಅಪ್ಲೈ ಮಾಡ್ಕೊಬೋದು. ಜೊತೆಗೆ ನೋಡಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಓಕೆನಾ. 10 ವರ್ಷ ಎಕ್ಸ್ಪೀರಿಯನ್ಸು, ಪ್ರಿಫರಬಲಿ 3 to 5 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಸಿಮಿಲರ್ ರೂಲ್ ಅಂತ ಹೇಳಿ ಕೇಳ್ತಾರೆ ಕೇಂಬ್ರಿಡ್ಜ್ ಐ ಸಿ ಸಿಲೆಬಸ್ಸಲ್ಲಿ. ಮತ್ತು ಹೆಡ್ ಹಿಸ್ಟ್ರಿ ಡಿಪಾರ್ಟ್ಮೆಂಟು, ಹೆಡ್ ಕನ್ನಡ ಡಿಪಾರ್ಟ್ಮೆಂಟ್, ಹೆಡ್ ಫೈನ್ ಆರ್ಟ್ಸ್, ಹೆಡ್ ಸೀನಿಯರ್ ಸ್ಕೂಲು, ಫಿಸಿಕ್ಸು, ಲೈಬ್ರರಿಯನ್ನು, ಯೋಗ, ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಕೂಡ ತಗೊಳ್ತಾ ಇದ್ದಾರೆ. ಫಿಸಿಕ್ಸು, ಸೈನ್ಸ್ ಗ್ರಾಜುಯೇಟ್ಸು, ಬೇಸಿಕ್ ನಾಲೆಜ್ ಆಫ್ ಫಿಸಿಕ್ಸ್ ಲ್ಯಾಬ್ ಇತ್ತು ಅಂತಂದರೆ ಅಪ್ಲೈ ಮಾಡ್ಕೊಬೋದು. ಫ್ರೆಂಚ್ ಟೀಚರ್ಸ್ಗೆ ಕೂಡ ತಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಅವಕಾಶ ಇರುವಂಥದ್ದು. ಇಂಟ್ರೆಸ್ಟ್ ಇರುವಂಥವ್ರು work@deccan.edu.in ಈ ಒಂದು ಮೇಲ್ ಐಡಿಗೆ ನೀವು ಕಳಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋಣ, ಶ್ರೀ ಕೃಷ್ಣ ಇಂಟರ್ನ್ಯಾಷನಲ್ ಎಜುಕೇಷನ್ ಟ್ರಸ್ಟ್ ಅಂತ ಹೇಳಿ ಶ್ರೀ ಕೃಷ್ಣ ಡಿಗ್ರಿ ಕಾಲೇಜ್ ಅಲ್ಲಿ ಓಪನ್ ಆಗಿರುವಂಥದ್ದು. ಬನಶಂಕರಿ ಬೆಂಗಳೂರಲ್ಲಿ ಬರ್ತದೆ. ನೋಡಿ, ಫ್ಯಾಕಲ್ಟಿ ರಿಕ್ವೈರ್ಮೆಂಟ್ ಅಂತ ಹೇಳಿ ಬರ್ತಾ ಇದೆ. ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಮತ್ತು ಕಂಪ್ಯೂಟರ್ ಸೈನ್ಸ್ಗೆ, ಹಿಂದಿ ಮತ್ತು ಸಂಸ್ಕೃತ್ಗೆ ಇರುವಂಥದ್ದು. ಕ್ವಾಲಿಫಿಕೇಷನ್ ಪಿ ಜಿ ಡಿಗ್ರಿ ಇನ್ ರೆಲೆವೆಂಟ್ ಸಬ್ಜೆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪಿ ಎಚ್ ಡಿ, ಎನ್ ಇ ಡಿ, ಎಸ್ ಐ ಟಿ ಇದ್ದರೆ ಪ್ರಿಫರಬಲ್ ಓಕೆನಾ. ಕಂಪಲ್ಸರಿ ಏನಿಲ್ಲ, ಖಂಡಿತವಾಗ್ಲೂ ಮಾಸ್ಟರ್ ಡಿಗ್ರಿ ಮಾಡಿರುವಂಥವ್ರು ಇವೆಲ್ಲ ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಬೋದು. ನೋಡಿ, ಪ್ರಿನ್ಸಿಪಲ್ ಫೋನ್ ನಂಬರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ. ಇಮೇಲ್ ಐ ಡಿ ಮಾಡ್ಕೊಬೋದು ಅಥವಾ ಸಂಸ್ಥೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಸ್ನೇಹಿತರೆ, ಎಲ್ಲ ಮಾಹಿತಿಗಳು ನಿಮಗಾಗಲಿ, ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.